ಬ್ಯಾಂಕಾಕ್ನಲ್ಲಿ ನಿಧನರಾದಂಥ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರ ಮೃತದೇಹವನ್ನು ತರುವುದಕ್ಕೆ ಸಿದ್ಧತೆಗಳು ಕೂಡ ಆಗಿದೆ ಅನ್ನುವಂಥ ಡೀಟೇಲಿಗೆ ಸಿಗ್ತಾರೆ. ಸ್ಪಂದನಾ ಮೃತದೇಹವನ್ನು ಬೆಂಗಳೂರಿಗೆ ತರೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಭಾರತದ ಎಂಬಸಿಗೆ ತೆರಳಿದ್ದಾರೆ ಕುಟುಂಬಸ್ಥರು, ಅಂದರೆ ರಾಯಭಾರ ಕಚೇರಿಗೆ ತೆರಳಿದ್ದಾರೆ ಅನ್ನುವಂಥ ಡೀಟೇಲ್ ಇದೆ. ಬ್ಯಾಂಕಾಕ್ ಎಂಬಸಿಗೆ ಭಾರತೀಯ ಎಂಬಸಿ ಮನವಿ ಕೂಡ ಮಾಡಿದೆ, ಮಾಹಿತಿ ಕೇಳ್ತಾ ಇದ್ದಾರೆ ಭಾರತೀಯ ಅಧಿಕಾರಿಗಳು ಅನ್ನುವಂಥ ಡೀಟೇಲ್ ಇದೆ. ನಾಳೆ ಮಧ್ಯಾಹ್ನದ ವೇಳೆಗೆ ಮೃತದೇಹ ಭಾರತಕ್ಕೆ ಬರುವಂಥ ಸಾಧ್ಯತೆ ಇದೆ. ಪಾರ್ಥಿವ ಶರೀರ ಭಾರತಕ್ಕೆ ಬಂದು ತಲುಪುವಂಥ ನಿರೀಕ್ಷೆ ಇದೆ. ಇಂಡಿಯನ್ ಎಂಬಸಿ ಮತ್ತು ಅಲ್ಲಿನ ಎಂಬಸಿ ಜೊತೆಗೆ ಮಾತುಕತೆಗಳಾಗಿದೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಪಾರ್ಥಿವ ಶರೀರ ಬೆಂಗಳೂರಿಗೆ ರೀಚ್ ಆಗಬಹುದು ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಬ್ಯಾಂಕಾಕ್ನಲ್ಲಿ ಅಕಾಲಿಕವಾಗಿ ನಿಧನರಾದಂಥ ಸ್ಪಂದನಾ ಅವರ ಮೃತದೇಹವನ್ನು ಮರಳಿ ತಾಯ್ನಾಡಿಗೆ ತರೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪೋಸ್ಟ್ಮಾರ್ಟಮ್ ಈಗಾಗಲೇ, ಆ ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆ ಏನಿದೆ ಅದು ಕೂಡ ಮುಕ್ತಾಯ ಆಗಿದೆ ಅನ್ನುವಂಥ ಡೀಟೇಲ್ ಇದೆ. ಇದಾದ ಬಳಿಕ ಆ ಪ್ರೊಸೀಜರ್ಸ್ ಏನಿದೆ ಅದನ್ನು ಫಾಲೋ ಮಾಡುವಂಥ ಕೆಲಸಗಳಾಗ್ತಿದೆ. ಭಾರತದ ರಾಯಭಾರ ಕಚೇರಿಯ ಅಧಿಕಾರಿಗಳು ಕೂಡ ಅಲ್ಲಿನ ಎಂಬಸಿ ಜೊತೆಗೂ ಕೂಡ ಮಾತುಕತೆ ನಡೆಸಿದ್ದಾರೆ ಅನ್ನೋ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇರೋದು. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಪಾರ್ಥಿವ ಶರೀರ ಬೆಂಗಳೂರು ರೀಚ್ ಆಗಬಹುದು ಅನ್ನುವಂಥ ಡೀಟೇಲ್ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಪ್ರೊಸೀಜರ್ಸನ್ನು ಈಗ ಮಾಡಲಾಗ್ತಿದೆ ಅನ್ನುವಂಥ ಡೀಟೇಲ್ ಇದೆ. ಅಕಾಲಿಕವಾಗಿ ನಿಧನರಾದಂಥ ಸ್ಪಂದನ ಅವರ ಸಾವಿಗೆ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿತಾ ಇದ್ದಾರೆ. ವಿಜಯ ರಾಘವೇಂದ್ರ ಅವರ ಸ್ಥಿತಿಯನ್ನು ನೆನೆದು ಮರುಗ್ತಾ ಇದ್ದಾರೆ. ಏನಾಗಿಬಿಡ್ತು, ಆ ಕುಟುಂಬಕ್ಕೆ ಅನ್ಯಾಯ ಮಾಡಿದರು ದೇವರು ಅಂತ ಮರುಗ್ತಾ ಇದ್ದಾರೆ. ಪ್ರಮುಖವಾಗಿ ಸ್ಪಂದನ ಅವರು ಪತಿ ವಿಜಯ ರಾಘವೇಂದ್ರ ಮತ್ತು ಪುತ್ರ ಶೌರ್ಯ ಅವರನ್ನು ಅಗಲಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.